ಸೀತೆಯನ್ನ ಕದ್ದು ರಾವಣ ತಪ್ಪು ಮಾಡಿದ, ದ್ರೌಪದಿ ವಸ್ತ್ರಾಪಹರಣ ಮಾಡಿಸಿ ಕೌರವ ತಪ್ಪು ಮಾಡಿದ, ನನ್ನನ್ನು ಕಿಡ್ನಾಪ್ ಮಾಡಿ ನೀನು ತಪ್ಪು ಮಾಡಿದೆ. ಸೀತೆನ ಕದ್ದಾಗ ಜೊತೆಯಲ್ಲಿ ರಾಮ ಇದ್ದ, ದ್ರೌಪದಿಗೆ ಅಣ್ಣನಾಗಿ ಕೃಷ್ಣ ಇದ್ದ, ಈಗ ನಿನ್ನ ಜೊತೆಯಲ್ಲಿ ಸಾವು ಒಂದೇ ಇರುತ್ತೆ, ಅದು ನಾನು. ಪ್ರತಿದಿನ ಮುಳುಗೋ ಸೂರ್ಯನ ನೋಡಿ ನಗೋ ಚಂದ್ರನ ಹಾಗೆ ಮಾತಾಡ್ತಾ ಇದೀಯ. ಸೂರ್ಯ ಮತ್ತೆ ಹುಟ್ಟು ಬರ್ತಾನೆ ಅನ್ನೋದನ್ನ ಮರೀತಾ ಇದೀಯ? ಸೂರ್ಯನ ಹೆಸರಿನಲ್ಲಿ ನಿನ್ನ ಕಿಡ್ನಾಪ್ ಮಾಡಿ ಎನ್ಕೌಂಟರ್ ನ ಕ್ರಿಯೇಟ್ ಮಾಡಿ ಸೂರ್ಯನ ಸುಳಿವಿಲ್ಲದ ಹಾಗೆ ಮಾಡಿದೆ. ಎಷ್ಟೋ ಜನಕ್ಕೆ ವಿಧಾನಸೌಧದಲ್ಲಿ ಸೀಟ್ ಕೊಡಿಸಿದೆ, ಮನೇಲಿ ಶೆಕೆ ಅಂತ ಎ ಸಿ ಹಾಕಿಸ್ದೆ, ಮಲಗಕ್ಕೆ ವಾಟರ್ ಬೆಡ್ ಕೊಡಿಸ್ದೆ, ಬೆಡ್ಡಲ್ಲಿ ಬೆಚ್ಚಗಿರ್ಲಿ ಅಂತ ಹುಡುಗಿರ್ನೂ ತಲೆ ಹಿಡ್ದೆ. ಇಡೀ ರಾಜಕಾರಣಿಗಳೇ ನನಗೆ ತಲೆ ಬಗ್ಸಿದ್ರು, ಆದ್ರೆ ನೀನೊಬ್ಬ ನನಗೆ ಸಿಗ್ಲಿಲ್ಲ. ನನ್ನ ತಲೆಗೆ ಬೆಲೆ ಕಟ್ಟಿ ಸೂರ್ಯನಿಗೆ ಸುಪಾರಿ ಕೊಟ್ಟೆ, ನನಗೆ ಬೀಸಿದ ಬಲೆಗೆ ನೀನೇ ಸಿಕ್ಕಾಕೊಂಡೆ. ನನ್ನನ್ನು ಆಚೆ ಕಳಿಸಿ, ನೀನು ಸಸ್ಪೆನ್ಸಾಗಿ ಮಾತಾಡ್ತಿದ್ದಾಗಲೇ ನಿನ್ನ ಶೂಟ್ ಮಾಡಿ ಅದನ್ನ ಸೂರ್ಯನ ಮೇಲೆ ಹಾಕಿದ್ದಿದ್ರೆ ತುಂಬಾ ಚೆನ್ನಾಗಿರ್ತಿತ್ತು. ತಪ್ಪು ಮಾಡ್ಬಿಟ್ಟೆ. ಈಗಲೂ ಕಾಲ ಮಿಂಚಿಲ್ಲ, ಜನರ ದೃಷ್ಟಿಲಿ ಇವನ್ನ ಆ ಸೂರ್ಯನೇ ಕಿಡ್ನಾಪ್ ಮಾಡಿರೋದು. ಇವನ್ ತಲೆ ಎತ್ತಿ ನಾನು ವಿಧಾನಸೌಧದ ಮುಂದೆ ಬಿಸಾಕ್ಬಿಡ್ತೀನಿ. ಜನ ನಮ್ಮನ್ನ ಸದಾ ನೆನ್ಸ್ಕೋತಾ ಇರ್ಬೇಕು ಅಂದ್ರೆ ವಾರಕ್ಕೆ 7 ದಿನ ಇವರು ದೇಹಗಳನ್ನ 7 ತುಂಡುಗಳನ್ನ ಮಾಡಿ ಒಂದೊಂದಾಗೇ ಇವ್ರ ಮನೆಗೆ ಪಾರ್ಸಲ್ ಮಾಡ್ತಾ ಇದ್ರೆ ಒಂಥರ ಡಿಫ್ರೆಂಟ್ ಆಗಿರ್ತಲ್ಲ.